ವಿವೇಕರೆಡ್ಡಿ ಅವರು ಮಾತನಾಡುವಾಗ ಒಂದು ಮನವಿಯನ್ನು ಮಾಡಿದ್ದಾರೆ. ಅದೇನಪ್ಪ ಮನವಿ ಅಂತಂದರೆ, ಅಡ್ವೊಕೇಟ್ಸ್ ಪ್ರೊಟೆಕ್ಷನ್ ಆ್ಯಕ್ಟ್, ಅದರ ಬಗ್ಗೆ ನಾವು ಅನೇಕ ದಿನಗಳಿಂದ ಪೆಂಡಿಂಗ್ ಇದೆ. ಬೆಳಗಾಂ ಅಧಿವೇಶನ ನಡೆಯುವ ಸಂದರ್ಭದಲ್ಲಿ ಹೋರಾಟ ಮಾಡಿದ್ದು ಸುಮಾರು 8,000 ಹೆಚ್ಚು ಜನ ವಕೀಲರುಗಳು ರಾಜ್ಯಾದ್ಯಂತ ಬಂದಿದ್ದು, ಒತ್ತಾಯ ಮಾಡಿದ್ರು, ಬಿಲ್ ಇಂಟ್ರೊಡ್ಯೂಸ್ ಆಯಿತು, ಆದರೆ ಪಾಸ್ ಆಗಲಿಲ್ಲ. ನಾನು ಕೂಡ ಆ್ಯಸ್ ಲೀಡರ್ ಆಫ್ ದಿ ಅಪೋಸಿಷನ್ ಅದು ಆಗಬೇಕು ಅಂತೇಳಿ ಒತ್ತಾಯ ಮಾಡಿದ್ದೆ. ಈಗ ನಾವೇ ಅಧಿಕಾರಕ್ಕೆ ಬಂದಿದ್ದೀವಿ. ಅದನ್ನು ಮುಂದಿನ ದಿನಗಳಲ್ಲಿ ನಿಮ್ಮ ಜೊತೆಯಲ್ಲೂ ಕೂಡ ಚರ್ಚೆ ಮಾಡ್ತೇನೆ. ಅಡ್ವೊಕೇಟ್ಸ್ ಸಂಘದವರು ಇದ್ದಾರಲ್ಲ, ಅಸೋಸಿಯೇಷನ್, ಅವ್ರ ಜೊತೆಯಲ್ಲೂ ಕೂಡ ಚರ್ಚೆ ಮಾಡಿ, ಮತ್ತು ಇನ್ಸೂರೆನ್ಸ್ ಬಗ್ಗೆನೂ ಕೂಡ ಚರ್ಚೆ ಮಾಡಿ, ನಾವು ನಿಮ್ಮ ಪರವಾದಂಥ ತೀರ್ಪನ್ನು ತಗೊಳ್ತೇವೆ ಅಂತಕ್ಕಂಥ ಮಾತನ್ನು. ಜೊತೆಗೆ ನ್ಯಾಯಾಲಯಕ್ಕೆ ಬೇಕಾದಂಥ, ನ್ಯಾಯ ವಿತರಣೆಗೆ ಬೇಕಾದಂಥ ನಮ್ಮ ಸರ್ಕಾರ ಎಲ್ಲ ರೀತಿಯ ನೆರವನ್ನು ಸಹಕಾರವನ್ನು ಕೊಡುತ್ತದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ನಮ್ಮೆಲ್ಲರ ಜವಾಬ್ದಾರಿ ಪ್ರಜಾಪ್ರಭುತ್ವ ಯಶಸ್ವಿ ಮಾಡೋದು, ಸಂವಿಧಾನವನ್ನು ಎತ್ತಿಡಿತಕ್ಕಂಥದ್ದು, ಆ ಕೆಲಸ ನಾವೆಲ್ಲ ಮಾಡೋಣ ಅಂತ ಹೇಳ್ತಾ ವೀರಪ್ಪನವರಿಗೆ ಮತ್ತು ಅವರ ದಂಪತಿಗಳಿಗೆ ಮತ್ತೊಮ್ಮೆ ಶುಭಾಶಯಗಳನ್ನು ಕೋರಿ ನನ್ನ ಮಾತು ಮುಗಿಸ್ತೇನೆ. ನಿಮ್ಮೆಲ್ಲರಿಗೂ ನಮಸ್ಕಾರ.